ಎಲ್ಲರಿಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲ್, ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟಾದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಕೆಲವೊಂದು ಸಲ ನನಗೆ ಈ ಕಪಲ್ಸ್ ಕೇಳ್ತಾರೆ, ಮೇಡಮ್ ನಾವು ಈಗ ನನ್ನ ವೈಫ್ ಪ್ರೆಗ್ನೆಂಟ್ ಇದ್ದಾರೆ, ನಾವು ಈ ಥರ ಲೈಂಗಿಕ ಕ್ರಿಯೆಯನ್ನು ಮಾಡ್ಬೋದಾ ಅಂತ. ಬಹಳಷ್ಟು ಸಲ ಏನಾಗುತ್ತೆ, ಈ ಥರದ ಡಿಸ್ಕಷನನ್ನು ಅವರ ಡಾಕ್ಟರ್ ಜೊತೆ ಮಾಡಬೇಕಾದ್ರೆ ಅವರಿಗೆ ಬಹಳ ಮುಜುಗರ ಅನಿಸುತ್ತೆ. ನಮ್ಮ ಡಾಕ್ಟರ್ ಏನು ಅಂದ್ಕೊಳ್ತಾರೋ ಏನೋ, ನಮ್ಮನ್ನು ಹೇಗೆ ಜಜ್ ಮಾಡ್ತಾರೆ, ಇವೆಲ್ಲ ಥಿಂಗ್ಸ್ ಅವರ ತಲೆಯಲ್ಲಿ ಹೋಗ್ತಾ ಇರುತ್ತೆ. ಕೆಲವೊಬ್ಬರಿಗೆ ಸುಮಾರಷ್ಟು ಡೌಟ್ ಸಹ ಇರುತ್ತೆ, ನಾವೇನಾದ್ರೂ ಈ ಥರ ಲೈಂಗಿಕ ಸಂಬಂಧ ಮಾಡಿದರೆ ಹುಟ್ಟುವಂಥ ಮಗುವಿಗೆ ಏನಾದ್ರೂ ಡ್ಯಾಮೇಜ್ ಆಗ್ಬೋದಾ, ಹುಟ್ಟುವಂಥ ಮಗು ಪ್ರೆಗ್ನೆಂಟ್ ಆಗ್ಬೋದಾ ಅಂತ ಸಹ ಕೆಲವೊಮ್ಮೆ ಪ್ರಶ್ನೆ ಬರ್ತಾ ಇರುತ್ತೆ ನನಗೆ. ಆ್ಯಂಡ್ ಈ ಥರದ ಕ್ರಿಯೆಯನ್ನು ಮಾಡಿದಾಗ ಬೇಗ ಡೆಲಿವರಿ ಆಗಿಬಿಡ್ಬೋದಾ, ಅಥವಾ ಪ್ರೀ ಟರ್ಮ್ ಬೇಗ ಲೇಬರ್ ಪೇನ್ಸ್ ಸ್ಟಾರ್ಟ್ ಆಗಿಬಿಡ್ಬೋದಾ, ಸೊ ನಮಗೆ ಯಾವ ಪೊಸಿಷನ್ ಒಳ್ಳೆಯದು, ಈ ಥರ ಮಾಡ್ಬೋದಾ, ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಸೊ ಸುಮಾರಷ್ಟು ಇದರ ಬಗ್ಗೆ ಡೌಟ್ಸ್ ಇರ್ತವೆ. ಸೊ ಇವೆಲ್ಲದರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಯೂಶ್ವಲಿ ಈ ಪ್ರೆಗ್ನೆನ್ಸಿಯ ಟೈಮಲ್ಲಿ ಈ ಲೈಂಗಿಕ ಕ್ರಿಯೆ ಮಾಡೋದು ಸೇಫ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಅಲ್ಲಿ ಇರುವಂತಹ ಮಗುವಿಗೆ ಯಾವುದೇ ಡ್ಯಾಮೇಜ್ ಆಗಲಿ, ಯಾವುದೇ ಪ್ರಾಬ್ಲಮ್ ಆಗಲಿ ಆಗ್ತಾ ಇರೋದಿಲ್ಲ. ಬಿಕಾಸ್ ಮಗು ಏನಿರುತ್ತೆ, ಒಂದು ವೆಲ್ ಪ್ರೊಟೆಕ್ಟೆಡ್ ಎನ್ವಿರಾನ್ಮೆಂಟಲ್ಲಿ ಇರುತ್ತೆ. ಸೊ ಅದು ಗರ್ಭಕೋಶದಲ್ಲಿ ಇರುತ್ತೆ, ಗರ್ಭಕೋಶದ ಒಳಗಡೆ ಈ ಎಮ್ನಿಯೋಟಿಕ್ ಸ್ಯಾಕ್ ಇರುತ್ತೆ, ಅದರಲ್ಲಿ ನೀರಿರುತ್ತೆ, ಅದರ ಒಳಗಡೆ ಈ ಮಗು ಇರುತ್ತೆ. ಆ್ಯಂಡ್ ಗರ್ಭಕೋಶವನ್ನು ಸುಮಾರಷ್ಟು ಸ್ನಾಯುಗಳು, ಫ್ಯಾಟ್ಸ್ ಎಕ್ಸೆಟ್ರಾ ಕವರ್ ಮಾಡ್ತಾ ಇರ್ತವೆ. ಸೊ ಲೈಂಗಿಕ ಕ್ರಿಯೆಯಿಂದ ಅದು ಮಗುವಿಗೆ ಡ್ಯಾಮೇಜ್ ಮಾಡ್ತಾ ಇರೋದಿಲ್ಲ. ಆ್ಯಂಡ್ ಆಲ್ಸೋ ಈ ಗರ್ಭಕಂಠದ ಹತ್ತಿರ ಒಂದು ಮ್ಯೂಕಸ್ ಪ್ಲಗ್ ಇರುತ್ತೆ. ಈ ಪ್ಲಗ್ ಏನು ಮಾಡ್ತಾ ಇರುತ್ತೆ, ಅದು ಟೈಟಾಗಿ ಅದನ್ನು ಕ್ಲೋಸ್ ಮಾಡ್ತಾ ಇರುತ್ತೆ. ಸೊ ದ್ಯಾಟ್ ಹೊರಗಡೆಯ ಈ ವಾತಾವರಣದಿಂದ ಅದು ಆ ಮಗುವನ್ನು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಬಟ್ ಪ್ರೆಗ್ನೆನ್ಸಿಯಲ್ಲಿ ಸುಮಾರಷ್ಟು ಚೇಂಜಸ್ ಆಗ್ತವೆ. ಆ್ಯಂಡ್ ಒಂದು ಮಹಿಳೆಯಿಂದ ಇನ್ನೊಂದು ಮಹಿಳೆಗೆ ಈ ಎಕ್ಸ್ಪೀರಿಯನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಕೆಲವೊಂದು ಮಹಿಳೆಯರಿಗೆ ಈ ಟೈಮಲ್ಲಿ ಅವರಿಗೆ ಈ ಸೆಕ್ಷುವಲ್ ಡಿಸೈರ್, ಈ ಲೈಂಗಿಕ ಆಸಕ್ತಿ ಹೆಚ್ಚಾಗ್ಬೋದು, ಅವರಿಗೆ ಅದೇ ಥರದ ಕನಸುಗಳು ಬೀಳ್ಬೋದು, ಸ್ವಪ್ನ ಬೀಳ್ತಾ ಇರ್ಬೋದು, ಅವರಿಗೆ ಈ ಥರದ ಕ್ರಿಯೆಯನ್ನು ಮಾಡಬೇಕು ಅಂತ ಅವರಿಗೆ ಅದರಲ್ಲಿ ಇಂಟ್ರೆಸ್ಟ್ ಬರ್ತಾ ಇರ್ಬೋದು. ಆ್ಯಂಡ್ ಅದೇ ರೀತಿ ಕೆಲವೊಂದು ಮಹಿಳೆಯರಿಗೆ ಈ ಈ ಆ್ಯಕ್ಟ್ ಏನಿದೆ, ಈ ಲೈಂಗಿಕ ಕ್ರಿಯೆಯಿಂದ ಅವರಿಗೆ ಬೇಸತ್ತು ಹೋಗ್ಬಿಡ್ಬೋದು, ಅವರಿಗೆ ಇದರಿಂದ ಮಾಡಲಿಕ್ಕೆ ಮನಸ್ಸೇ ಬರಲಿಕ್ಕಿಲ್ಲ, ತುಂಬ ಸುಸ್ತಾಗ್ತಾ ಇರ್ಬೋದು. ಸೊ ಈ ಥರದ ಚೇಂಜಸ್ ಎರಡು ನಾರ್ಮಲ್ ಇರ್ತವೆ. ಈ ಟೈಮಲ್ಲಿ ಬಾಡಿಯಲ್ಲಿ ಆಗುವಂಥ ಹಾರ್ಮೋನಲ್ ಚೇಂಜಸ್ಸಿಂದ ಇವೆಲ್ಲ ನಮಗೆ ಲಕ್ಷಣಗಳು ಕಾಣ್ತಾ ಇರ್ತವೆ. ಸೊ ಇನ್ಕ್ರೀಸ್ಡ್ ಡಿಸೈರ್ ಇರ್ಬೋದು ಅಥವಾ ಕಡಿಮೆ ಆದಂಥ ಲೈಂಗಿಕ ಆಸಕ್ತಿ, ಎರಡೂ ನಾರ್ಮಲ್. ಥರದ ಲೈಂಗಿಕ ಕ್ರಿಯೆ ಮಾಡೋದ್ರಿಂದ ಅಬಾರ್ಷನ್ ಅಥವಾ ಮಿಸ್ಕ್ಯಾರೇಜ್ ಆಗುತ್ತೆ. ನೋಡಿ, ಈ ಅಬಾರ್ಷನ್ ಅಥವಾ ಮಿಸ್ಕ್ಯಾರೇಜ್ಗೆ ಸುಮಾರಷ್ಟು ಕಂಡೀಷನ್ಸಿಂದ ಈ ಥರ ಆಗ್ತಾ ಇರ್ಬೋದು. ಅದು ಇನ್ಫೆಕ್ಷನಿಂದ ಇರ್ಬೋದು, ಅಥವಾ ಮಗುವಿನಲ್ಲಿ ಏನಾದರೂ ಒಂದು ಎಬ್ನಾರ್ಮ್ಯಾಲಿಟಿ ಇದೆ, ಅದರಿಂದ ಜೆನೆಟಿಕ್ ಎಬ್ನಾರ್ಮ್ಯಾಲಿಟಿ ಎಕ್ಸೆಟ್ರಾ. ಸೊ ಜಸ್ಟ್ ಬಿಕಾಸ್ ಈ ಥರ ಒಂದು ಲೈಂಗಿಕ ಕ್ರಿಯೆ ಮಾಡೋದ್ರಿಂದ ಅದು ಅಬಾರ್ಷನನ್ನು ಉಂಟು ಮಾಡ್ತಾ ಇರೋದಿಲ್ಲ. ಯಾಕಂದರೆ ನಾನು ಹೇಳಿದ ಹಾಗೆ ಅದು ಒಂದು ಪ್ರೊಟೆಕ್ಟೆಡ್ ಎನ್ವಿರಾನ್ಮೆಂಟಲ್ಲಿ ಇರುತ್ತೆ ಆ ಮಗು. ಸೊ ನೀವು ಮಾಡಿದಂಥ ಕ್ರಿಯೆಯಿಂದ ಆ ಮಗುವಿಗೆ ಯಾವುದೇ ಡ್ಯಾಮೇಜ್ ಆಗ್ತಾ ಇರೋದಿಲ್ಲ. ಬಟ್ ಯಸ್, ನಿಮಗಾಗಲಿ ನಿಮ್ಮ ಪಾರ್ಟ್ನರಿಗಾಗಲಿ ಯಾವುದೇ ಒಂದು ಕೈಂಡ್ ಆಫ್ ಇನ್ಫೆಕ್ಷನ್ ಇದೆ, ಆ್ಯಂಡ್ ಅದು STDs ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ಇನ್ಫೆಕ್ಷನ್ ಇರ್ಬೋದು, ಆ ಥರದ ಕಂಡೀಷನ್ಸಲ್ಲಿ ಎಲ್ಲ ಈ ಥರ ಮಿಸ್ಕ್ಯಾರೇಜ್ ಆಗುವಂಥ ಚಾನ್ಸಸ್ ಇರ್ಬೋದು. ಆ್ಯಂಡ್ ಇದರ ಬಗ್ಗೆ ನೀವು ಡೀಟೇಲ್ ಆಗಿ ನಿಮ್ಮ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡ್ಕೊಳ್ಬೋದು, ವೇರ್ ದೇ ವಿಲ್ ಬಿ ಏಬಲ್ ಟು ಗೈಡ್ ಯು. ನಾವು ಲೈಂಗಿಕ ಕ್ರಿಯೆ ಮಾಡ್ತಾ ಇದ್ದಾಗ ನಮಗೆ ಬೇಗ ಪ್ರೀ ಟರ್ಮ್ ಡೆಲಿವರಿ ಆಗಿಬಿಡ್ಬೋದಾ, ಅಥವಾ ನನಗೆ ಲೇಬರ್ ಪೇನ್ ಬಂದುಬಿಡ್ಬೋದಾ ಅಂತ, ಇದನ್ನು ಸಹ ನಾನು ಹೇಳಿದ್ದೇನೆ. ಬಿಕಾಸ್ ನಿಮ್ಮ ಮಗು ಒಂದು ಪ್ರೊಟೆಕ್ಟೆಡ್ ಎನ್ವಿರಾನ್ಮೆಂಟಲ್ಲಿ ಇರುತ್ತೆ, ಗರ್ಭಕಂಠದ ಹತ್ತಿರ ಒಂದು ಮ್ಯೂಕಸ್ ಪ್ಲಗ್ ಇರುತ್ತೆ, ಪ್ರೀ ಟರ್ಮ್ ಲೇಬರನ್ನು ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಯಸ್, ಕೆಲವೊಂದು ಕಂಡೀಷನ್ಸಲ್ಲಿ ಲೈಕ್ ಇನ್ ಕೇಸ್ ಆಫ್ ಲೇಟ್ ಪ್ರೆಗ್ನೆನ್ಸಿಯಲ್ಲಿ ಎಲ್ಲ ಏನಾಗುತ್ತೆ, ಈ ಸೆಮೆನ್ ಒಳಗಡೆ ಹೋದಾಗ ಅಲ್ಲಿರುವಂಥ ಪ್ರೋಸ್ಟಾಗ್ಲ್ಯಾಂಡಿನ್ ಕೆಲವೊಮ್ಮೆ ಈ ಗರ್ಭಕೋಶದ ಕಾಂಟ್ರಾಕ್ಷನ್, ಈ ಸಂಕುಚಿತಗೊಳ್ಳೋದನ್ನು ಸ್ಟಿಮ್ಯುಲೇಟ್ ಮಾಡ್ಬೋದು, ಆ್ಯಂಡ್ ಅದರಿಂದ ಈ ಲೇಬರ್ ಪೇನ್ಸ್ ಬರ್ಬೋದು ಅಂತ ಕೆಲವೊಂದು ಸ್ಟಡೀಸಲ್ಲಿ ನಾವು ನೋಡ್ತಾ ಇರ್ತೇವೆ. ಸೊ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ ಪೊಸಿಷನ್ ಬೆಸ್ಟ್ ಇರುತ್ತೆ ಕಪಲ್ಲಿಗೆ ಅಂತ ಇನ್ನೊಂದು ಕ್ವೆಶನ್ ನನಗೆ ಕೇಳ್ತಾ ಇರ್ತಾರೆ. ಸಿ, ಯಾವ ಪೊಸಿಷನ್ ನಿಮಗೆ ಕಂಫರ್ಟೇಬಲ್ ಇರುತ್ತೆ, ಬೋತ್ ದ ಪಾರ್ಟ್ನರ್ಸಿಗೆ ಯಾವ ಪೊಸಿಷನ್ ಕಂಫರ್ಟೇಬಲ್ ಇರುತ್ತೆ, ನೀವು ಆ ಪೊಸಿಷನ್ಸನ್ನು ಚೂಸ್ ಮಾಡ್ಕೊಳ್ಬೋದು. ಕೆಲವೊಮ್ಮೆ ಏನಾಗುತ್ತೆ, ಈ ಪ್ರೆಗ್ನೆನ್ಸಿಯ ಟೈಮಲ್ಲಿ ಈ ಫ್ಲ್ಯಾಟ್ ಆಗಿ ಬೆಂದ ಮೇಲೆ ಆ ಮಹಿಳೆ ಮಲ್ಕೊಂಡಾಗ ಹೊಟ್ಟೆ ಅವಳ ಮೇಲೆ ಅವಳಿಗೆ ಪ್ರೆಷರ್ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಅವಳಿಗೆ ಅದು ಕಂಫರ್ಟೇಬಲ್ ಇರೋದಿಲ್ಲ. ತನಗಳು
ಶೋಲ್ಡರು ಎನ್ಲಾರ್ಜ್ ಆಗಿರೋದ್ರಿಂದ ಈ ಫ್ಲ್ಯಾಟ್ ಬ್ಯಾಕ್ ಮೇಲೆ ಮಲ್ಕೊಳ್ಲಿಕ್ಕೆ ಅವಳಿಗೆ ಇಷ್ಟ ಆಗ್ತಾ ಇರೋದಿಲ್ಲ. ಸೊ ನಿಮಗೆ ಕಂಫರ್ಟೇಬಲ್ ಆದ ಪೊಸಿಷನನ್ನು ನೀವು ಸಿಲೆಕ್ಟ್ ಮಾಡ್ಕೊಳ್ಬೋದು, ಪ್ರೊವೈಡೆಡ್ ಇಬ್ಬರಿಗೂ ಇದರಿಂದ ಪ್ರಾಬ್ಲಮ್ ಆಗ್ತಾ ಇರಬಾರ್ದು. ಯಾವಾಗ ನೀವು ನಿಮ್ಮ ಡಾಕ್ಟರನ್ನು ಭೇಟಿಯಾಗಬೇಕು, ಈ ಥರ ಲೈಂಗಿಕ ಕ್ರಿಯೆ ನಂತರ ನಿಮಗೆ ಹೊಟ್ಟೆ ನೋವು ಬರ್ತಾ ಇದೆ, ಕಂಟಿನ್ಯೂಸ್ ಆಗಿ ಇದೆ, ಅದು ನಿಮ್ಮ ಯೋನಿಯಿಂದ ಬ್ಲೀಡಿಂಗ್ ಆಗ್ತಾ ಇದೆ ಅಥವಾ ನಿಮ್ಮ ಯೋನಿಯಿಂದ ಈ ವಾಟರ್ ಲೀಕ್ ಆಗ್ತಾ ಇದೆ, ಇಂಥ ಕಂಡೀಷನ್ಸಲ್ಲಿ ಎಲ್ಲ ನೀವು ಡೆಫಿನೆಟ್ಲಿ ನಿಮ್ಮ ಡಾಕ್ಟರನ್ನು ಭೇಟಿಯಾಗಬೇಕು. ಈ ಡೆಲಿವರಿ ಆದ ನಂತರ ಯಾವಾಗ ನಾವು ನಮ್ಮ ವೈಫಿನ ಜೊತೆ ಈ ಲೈಂಗಿಕ ಸಂಬಂಧವನ್ನು ಮಾಡ್ಬೋದು? ಯೂಶ್ವಲಿ ನಾವು ಕಪಲ್ಸಿಗೆ ಏನು ಹೇಳ್ತೇವೆ, ಡೆಲಿವರಿ ಆದ ಒಂದು 6 ವೀಕ್ಸಿನವರೆಗೆ, ಒಂದು 6 ವಾರಗಳವರೆಗೆ ನೀವು ವೇಟ್ ಮಾಡಬೇಕು. ಯಾಕಂದರೆ ಸುಮಾರಷ್ಟು ಚೇಂಜಸ್ ಬಾಡಿ ಆಗ್ತಾ ಇರುತ್ತೆ, ಬಾಡಿ ಪ್ರಿಪೇರ್ ಆಗ್ತಾ ಇರುತ್ತೆ. ಆ ಮಹಿಳೆ ತುಂಬ ಎಕ್ಸಾಸ್ಟ್ ಆಗಿರ್ತಾಳೆ, ಅವಳಿಗೆ ನಿದ್ದೆ ಸರಿ ಆಗ್ತಾ ಇರೋದಿಲ್ಲ, ಹಾರ್ಮೋನಲ್ ವೇರಿಯೇಷನ್ಸ್ ಇರುತ್ತೆ. ಸಪೋಸ್ ಅವಳಿಗೆ ಈ ನಾರ್ಮಲ್ ಡೆಲಿವರಿ ಆದರೆ ಸ್ಟಿಚಸ್ ಹಾಕಿರ್ತಾರೆ, ಎಪಿಸಿಯೋಟಮಿಯ ಸ್ಟಿಚಸ್, ಅದು ಇನ್ನೂ ಮಾಯ್ದಿರೋದಿಲ್ಲ. ಸಿಸೇರಿಯನ್ ಆಗಿತ್ತು ಅಂದರೆ ಲೋವರ್ ಅಬ್ಡಾಮಿನಲ್ಲಿ ಸ್ಟಿಚಸ್ ಇರ್ತವೆ. ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ಒಂದು ಡೆಲಿವರಿ ಆದ 6 ವೀಕ್ಸ್ ತನಕ ವೇಟ್ ಮಾಡೋದು ಫಾರ್ ಹ್ಯಾವಿಂಗ್ ಅ ಸೆಕ್ಸ್ ಆಫ್ಟರ್ ಡೆಲಿವರಿ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದರೆ, ಈ ಡೆಲಿವರಿ ಆದ ನಂತರ ನಿಮಗೆ ಪೀರಿಯಡ್ ಬರಲಿಕ್ಕಿಲ್ಲ, ಬಟ್ ನೀವು ಅಂಡೋತ್ಪತ್ತಿಯನ್ನು ಮಾಡಬಹುದು. ಸೊ ನೀವು ಅಂಡೋತ್ಪತ್ತಿಯನ್ನು ಮಾಡಿದರೆ ನೀವು ಇನ್ನೊಮ್ಮೆ ಗರ್ಭ ಧರಿಸುವ ಚಾನ್ಸಸ್ ಇರ್ತವೆ. ಸೊ ಸಪೋಸ್ ನೀವು ಈ ಥರ ಲೈಂಗಿಕ ಕ್ರಿಯೆಯಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೀರಾ ಆಫ್ಟರ್ ಡೆಲಿವರಿ ಅಂದಾಗ, ನಿಮಗೆ ಪೀರಿಯಡ್ ಬರದೇ ಇದ್ರೂ ನೀವು ಈ ಕಾಂಟ್ರಾಸೆಪ್ಷನನ್ನು ಯೂಸ್ ಮಾಡಬೇಕು. ಬಹಳಷ್ಟು ಜನ ಕಪಲ್ಸ್ ನಾವು ನೋಡ್ತಾ ಇರ್ತೇವೆ, ನನಗೊಂದು ಮಗು ಇದೆ, ನನಗೆ ಗೊತ್ತೇ ಆಗಲಿಲ್ಲ, ಈ ಥರ ಈಗಾಗ್ಬಿಟ್ಟಿದೆ, ನಮ್ಗೆ ಈಗ ಬೇಡ ಅಂತ ಸುಮಾರಷ್ಟು ಸಲ ಈ ಡಿಸ್ಕಷನ್ ಬರ್ತಾ ಇರುತ್ತೆ. ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಸೊ ನಿಮಗೆ ಈ ಥರ ಲೈಂಗಿಕ ಕ್ರಿಯೆಯಲ್ಲಿ ಇನ್ವಾಲ್ವ್ ಆಗಬೇಕು ಆಫ್ಟರ್ 6 ವೀಕ್ಸ್ ಆಫ್ ಡೆಲಿವರಿ ಆ್ಯಂಡ್ ನಿಮ್ಗೆ ಇನ್ನೂ ಪೀರಿಯಡ್ ಬಂದಿಲ್ಲ ಅಂದ್ರೂ ನೀವು ಈ ಕಾಂಟ್ರಾಸೆಪ್ಷನನ್ನು ಯೂಸ್ ಮಾಡಲೇಬೇಕು. ಬಿಕಾಸ್ ಅಂಡೋತ್ಪತ್ತಿ ಆಗ್ಬೋದು, ನಿಮಗೆ ಪೀರಿಯಡ್ ಬರಲಿಲ್ಲ ಅಂದ್ರೂ ನೀವು ಅಂಡೋತ್ಪತ್ತಿ ಆಗ್ಬೋದು ಆ್ಯಂಡ್ ನೀವು ಪ್ರೆಗ್ನೆಂಟ್ ಆಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಯಾವ ಕಾಂಟ್ರಾಸೆಪ್ಷನ್ ಈ ಟೈಮಲ್ಲಿ ಬೆಟರ್ ಇರುತ್ತೆ, ಈ ಥರ ಮಹಿಳೆಯರು ಯಾವ ಕಾಂಟ್ರಾಸೆಪ್ಷನನ್ನು ಯೂಸ್ ಮಾಡ್ಬೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಟ್ರಾಸೆಪ್ಷನ್, ಗರ್ಭ ನಿರೋಧಕ ಮೆಥಡ್ಸ್ ಯಾವುದು, ಇವೆಲ್ಲದರ ಬಗ್ಗೆ ನಾನು ವೀಡಿಯೋಸನ್ನು ಮಾಡಿದ್ದೇನೆ, ನೀವು ಅದನ್ನು ರೆಫರ್ ಮಾಡ್ಬೋದು. ಲೈಂಗಿಕ ಆ್ಯಕ್ಟಿವಿಟಿ ಏನಿದೆ ಪ್ರೆಗ್ನೆನ್ಸಿಯ ಟೈಮಲ್ಲಿ ಸೇಫ್ ಇರುತ್ತೆ, ಜನರಲಿ ಇದು ಸೇಫ್ ಇರುತ್ತೆ. ಬಟ್ ಕೆಲವೊಂದು ಕಂಡೀಷನ್ಸಲ್ಲಿ ನಿಮಗೆ ನಿಮ್ಮ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ ನೀವು ಈ ಥರ ಲೈಂಗಿಕ ಸಂಬಂಧವನ್ನು ಮಾಡಬಾರ್ದು ಅಂತ. ಯಾವ ಯಾವ ಕಂಡೀಷನ್ಸಲ್ಲಿ ಹೀಗೆ ಹೇಳ್ತಾರೆ, ಸಪೋಸ್ ನಿಮಗೆ ನಿಮ್ಮ ಪ್ರೀವಿಯಸ್ ಪ್ರೆಗ್ನೆನ್ಸಿಯಲ್ಲಿ, ಹಿಂದಿನ ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಮಿಸ್ ಕ್ಯಾರೇಜ್ ಆಗೋಯಿತು, ಅಬಾರ್ಷನ್ ಆಗೋಯಿತು ಅಂದಾಗ ನಿಮ್ಮ ಡಾಕ್ಟರ್ ನಿಮಗೆ ಈ ಥರದ ಕ್ರಿಯೆಯನ್ನು ಮಾಡಲಿಕ್ಕೆ ಅಡ್ವೈಸ್ ಮಾಡೋದಿಲ್ಲ. ಸಪೋಸ್ ನಿಮಗೆ ಹಿಂದಿನ ಪ್ರೆಗ್ನೆನ್ಸಿಯಲ್ಲಿ ಪ್ರೀ ಟರ್ಮ್ ಡೆಲಿವರಿ ಆಗಿತ್ತು ಅಂಥ ಕಂಡೀಷನ್ಸಲ್ಲಿ, ಸಪೋಸ್ ನಿಮ್ಮ ಪ್ಲಾಸೆಂಟ ಈ ಮಗುವಿಗೆ ಬ್ಲಡ್ಡನ್ನು ಸಪ್ಲೈ ಮಾಡುವಂತಹ ಈ ಸ್ಯಾಕ್ ಏನಿರುತ್ತೆ ಅದು ಬಹಳ ಕೆಳಗಡೆ ಪ್ಲೇಸ್ ಆಗಿತ್ತು, ಗರ್ಭಕಂಠದ ಹತ್ತಿರವೇ ಅದು ಪ್ಲೇಸ್ ಆಗಿದೆ ಅಂದಾಗ, ಲೋ ಲೈಂಗ್ ಪ್ಲಾಸೆಂಟ, ಪ್ಲಾಸೆಂಟ ಪ್ರಿವಿಯಾ ಅಂತ ಏನು ಹೇಳ್ತೇವೆ, ಆ ಥರದ ಕಂಡೀಷನ್ಸಲ್ಲಿ ನೀವು ಈ ಲೈಂಗಿಕ ಕ್ರಿಯೆಯನ್ನು ಅವಾಯ್ಡ್ ಮಾಡಿದ್ರೇ ಬೆಟರ್. ಯಾಕಂದರೆ ಇದರಿಂದ ಬ್ಲೀಡಿಂಗ್ ಆಗುವಂಥ ಚಾನ್ಸಸ್ ಕೆಲವೊಮ್ಮೆ ಇರುತ್ತೆ. ಸಪೋಸ್ ನಿಮ್ಮ ಗರ್ಭಕಂಠ ಈ ಸರ್ವಿಕ್ಸ್ ಏನಿದೆ ಇನ್ಕಾಂಪಿಟೆಂಟ್ ಇದೆ, ನಿಮಗೆ ಸೂಚರ್ಸ್ ಹಾಕಿದ್ದಾರೆ, ಅದು ತುಂಬ ಬೇಗ ಅದು ಡೈಲೇಟ್ ಆಗಿಬಿಟ್ಟಿದೆ ಅಥವಾ ಅದರ ಲೆಂತ್ ಬಹಳ ಕಡಿಮೆ ಇದೆ ಅಂದಾಗ ಕೆಲವೊಮ್ಮೆ ಅಲ್ಲಿ ಸ್ಟಿಚ್ಚನ್ನು ಹಾಕಬೇಕಾಗಿ ಬರುತ್ತೆ. ಅಂಥ ಕಂಡೀಷನ್ಸಲ್ಲಿ ನೀವು ಈ ಲೈಂಗಿಕ ಕ್ರಿಯೆಯನ್ನು ಮಾಡದೇ ಇದ್ದರೆ ಬೆಟರ್. ನಿಮ್ಮ ಇಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ಈ ಥರ ಲೈಂಗಿಕವಾಗಿ ಹರಡುವಂತಹ ರೋಗ ಇದೆ, ಅವರಿಗೆ ಒಂದು STD ಇದ್ದಾಗ ಲೈಂಗಿಕವಾಗಿ ನೀವು ಸಕ್ರಿಯವಾಗಿ ಇರದೇ ಇರೋದೇ ಬೆಟರ್ ಇರುತ್ತೆ. ಬಿಕಾಸ್ ಈ ಥರದ STDs ಒಬ್ಬರಿಂದ ಇನ್ನೊಬ್ಬರಿಗೆ ಪಾಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸಪೋಸ್ ಗಂಡನಿಗೆ ಬಾಯಿಯಲ್ಲಿ ಏನಾದರೂ ಹುಣ್ಣಾಗಿದೆ, ಈ ಶಿಶ್ನದ ಮೇಲೆ ಏನಾದರೂ ರ್ಯಾಷಸ್ ಆಗಿದೆ, ಅವರಿಗೆ ಡಿಸ್ಚಾರ್ಜ್ ಬರ್ತಾ ಇದೆ, ಇಂಥ ಆ್ಯಕ್ಟಿವ್ ಲೀಜನ್ಸ್ ಇದ್ದಾಗ ನೀವು ಡೆಫಿನೆಟ್ಲಿ ಈ ಥರ ಲೈಂಗಿಕ ಕ್ರಿಯೆಯನ್ನು ಮಾಡದೇ ಇರೋದು ಬೆಟರ್. ಬಿಕಾಸ್ STDs, ಬಿಕಾಸ್ HIV, HCV, ಹೆಪಟೈಟಿಸ್, HPV, ಹರ್ಪಿಸ್, ಸಿಫಿಲಿಸ್, ಇವೆಲ್ಲ STDs ಏನಾಗುತ್ತೆ ಈ ಲೈಂಗಿಕವಾಗಿ ಹರಡ್ಬೋದು, ಪ್ರೆಗ್ನೆನ್ಸಿಯಲ್ಲಿಯೂ ಸಹ ಅದು ಹರಡ್ಬೋದು. ಆ್ಯಂಡ್ ಈ ಥರದ ರೋಗಗಳು ಹರಡಿದರೆ ತಾಯಿಗೆ ಮಾತ್ರ ಅಲ್ಲ ಹುಟ್ಟುವಂಥ ಮಗುವಿಗೂ ಸಹ ಇವು ಎಫೆಕ್ಟ್ ಮಾಡುವಂಥ ಚಾನ್ಸಸ್ ಇರ್ತವೆ. ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್. ಆ್ಯಂಡ್ ನಿಮಗೆ ಮಾಡಲೇಬೇಕು ಅನಿಸಿದರೆ ನೀವು ಡೆಫಿನೆಟ್ಲಿ ಒಂದು ಕಾಂಡಮ್ ಎಕ್ಸೆಟ್ರಾ ಯೂಸ್ ಮಾಡಲೇಬೇಕಾಗತ್ತೆ.
ನಿಮಗೆ ಯೋನಿಯಿಂದ ಯಾವುದೇ ಟೈಪ್ ಆಫ್ ಬ್ಲೀಡಿಂಗ್ ಆಗ್ತಾ ಇದೆ, ಸ್ಪಾಟಿಂಗ್ ಆಗ್ತಾ ಇದೆ, ವಾಟರ್ ಲೀಕ್ ಎಕ್ಸೆಟ್ರಾ ಆಗ್ತಾ ಇದೆ ಅಂದಾಗ ಸಹ ನೀವು ಲೈಂಗಿಕ ಕ್ರಿಯೆಯನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಇವು ಕೆಲವೊಂದು ಕಂಡೀಷನ್ಸ್ ವೆರಿನ್ ದ ಡಾಕ್ಟರ್ ವಿಲ್ ಅಡ್ವೈಸ್ ದಟ್ ನೀವು ಈ ಟೈಮಲ್ಲಿ ಲೈಂಗಿಕ ಕ್ರಿಯೆಯನ್ನು ಮಾಡಬೇಡಿ ಅಂತ. ಸೊ ಪ್ರೆಗ್ನೆನ್ಸಿಯಲ್ಲಿ ಈ ಲೈಂಗಿಕ ಆಸಕ್ತಿ ಹೆಚ್ಚಾಗೋದು, ಕಡಿಮೆ ಆಗೋದು ಇದು ನಾರ್ಮಲ್. ಆ್ಯಂಡ್ ಕಪಲ್ ಈ ಥರದ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗೋದು ಅದು ನಾರ್ಮಲ್. ಬಟ್ ವಾಟ್ ಯು ವಿಲ್ ಹ್ಯಾವ್ ಟು ರಿಮೆಂಬರ್ ಇಸ್, ಕೆಲವೊಂದು ಸಲ ಕೆಲವೊಂದು ಕಾಂಪ್ಲಿಕೇಶನ್ಸ್ ಆಗ್ಬೋದು ಇಫ್ ನೀವು ಪ್ರಾಪರ್ ಪ್ರಿಕಾಷನ್ಸನ್ನು ತೆಗೆದುಕೊಳ್ಳದೆ ಇದ್ದರೆ. ಸೊ ಈ ಎಲ್ಲ ಥಿಂಗ್ಸ್ ಬಗ್ಗೆ ನೀವು ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡ್ಬೋದು. ಅವರು ಸ್ಪೆಸಿಫಿಕಲಿ ನಿಮಗೆ ತಕ್ಕ ಹಾಗೆ ನಿಮ್ಮ ರಿಸ್ಕನ್ನು ಇವ್ಯಾಲ್ಯುವೇಟ್ ಮಾಡಿಕೊಂಡು ನಿಮಗೆ ಇನ್ನೂ ಹೆಚ್ಚಿನ ಸಲಹೆಗಳನ್ನು ನೀಡ್ಬೋದು. ಇದು ಒಂದು ಜನರಲ್ ಐಡಿಯಾ, ಜಸ್ಟ್ ನಾನು ನಿಮಗೆ ಹೇಳ ಬಯಸ್ತೇನೆ. ಈ ಲೈಂಗಿಕ ಕ್ರಿಯೆಯನ್ನು ಮಾಡ್ತಾ ಇರಬೇಕಾದ್ರೆ ನೀವು ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಮಾಡಬೇಕು, ನಿಮಗೆ ಆಸಕ್ತಿ ಇದೆ ಅಂದಾಗ ಇವೆಲ್ಲದರ ಬಗ್ಗೆ ನೀವು ನೆನಪಿಟ್ಕೊಳ್ಬೇಕು, ಎಸ್ಪೆಷಲಿ ಡ್ಯೂರಿಂಗ್ ದ ಟೈಮ್ ಆಫ್ ಪ್ರೆಗ್ನೆನ್ಸಿ. So that is all about sex during the time of pregnancy and its safety. Thank you so much for watching the video. Please like, share and subscribe the channel. Thank you.